ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಅಭಿವೃದ್ಧಿಗಾಗಿ ಹಮ್ಮಿಕೊಂಡ ಯೋಜನೆಯೊಂದರ ಕಾಮಗಾರಿ ಪೂರ್ಣಗೊಳ್ಳುತ್ತಾ ಬಂದರೂ ಕೂಡ ಅಂದುಕೊಂಡ ಮಟ್ಟಿಗೆ ಮಾತ್ರ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ನಿರೀಕ್ಷಿತ ಯೋಜನೆಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಂಕಷ್ಟಕ್ಕೆ ಮಾತ್ರ ಯಾವುದೇ ಅಂತ್ಯ ಸಿಕ್ಕಿಲ್ಲ. ಅಷ್ಟಕ್ಕೂ ಯಾವುದು ಆ ಯೋಜನೆ ಅಂತೀರಾ? ಈ ಸ್ಟೋರಿ ನೋಡಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಪೂರ್ಣ ಯೋಜನೆಗಳಲ್ಲಿ ಒಂದಾಗಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿ ಬಹುತೇಕ ಮುಗಿಯುತ್ತಾ ಬಂದರೂ ಕೂಡ ರಸ್ತೆ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ. ಎಲ್ಲೆಂದರಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳು, ಸಂಚಾರಕ್ಕೆ ಭಯ ಹುಟ್ಟಿಸುವ ಭಯಂಕರ ರಸ್ತೆಗಳಿಂದ ಜನಜೀವನವೇ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾತ್ರ ಸಾರ್ವಜನಿಕರ ಸೌಕರ್ಯಗಳ ಕುರಿತು ಕಿಂಚಿತ್ತೂ ಚಕಾರವನ್ನು ಕೂಡ ಎತ್ತುತ್ತಿಲ್ಲ. ಪ್ರವಾಹದ ಹೆಸರಿನಲ್ಲಿ ಸರ್ಕಾರಗಳು ರಸ್ತೆ ನಿರ್ಮಾಣಕ್ಕೆ ಸಬೂಬು ನೀಡುತ್ತಿವೆ. ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರದ ರಸ್ತೆಗಳ ಕುರಿತು ಜನಪ್ರತಿನಿಧಿಗಳು ಬೇಸರ ವ್ಯಕ್ತಪಡಿಸಿದ್ದು, ಶಾಸಕ ಅರವಿಂದ್ ಬೆಲ್ಲದ್ ಕೂಡ ರಸ್ತೆಯ ಬಗ್ಗೆ ಬೇಸರಗೊಂಡಿದ್ದಾರೆ. ಮಾಡಿದ್ದಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಳೆ ಬಂದು ನೀರು ಬಂದು ರಸ್ತೆಗಳು ಹಾಳಾದವು. ಆಲ್ಮೋಸ್ಟ್ ಅಪ್ ಟು ನವಂಬರ್ ತನಕ ಹೋಸತ್ತೆ ಮಳೆ ಇತ್ತು, ನಿಮಗೆಲ್ಲ ಗೊತ್ತಿದ್ದು ಹಂಗೆ. ಆಮೇಲೆ ದೊಡ್ಡ ಪ್ರಮಾಣದಾಗ ಫ್ಲಡ್ ಬಂದಿದ್ದಕ್ಕೆ ಸುಮಾರು ಒಂದು 38-39 ಸಾವಿರ ಕೋಟಿ ರಾಜ್ಯ ಸರ್ಕಾರದ ನುಕ್ಸಾನ ಆತ. ಟೋಟಲ್ ಸರ್ಕಾರದ ಗಮನ ಫ್ಲಡ್ ಅಫೆಕ್ಟೆಡ್ ಏರಿಯಾಕ್ಕೆ ಒಂದು ರೀತಿ ಪುನರ್ವಸತಿ ಕಲ್ಪಿಸೋದು, ಅಲ್ಲಿ ಕೆಲಸ ಮಾಡೋದಾತು. ನವಂಬರ್ ಮುಗಿಸಿ ಜನವರಿ ಟೈಮ್ದಾಗ ನಾವು ಅದು ಒಂದು ಲೆವೆಲ್ ಬಂದ ಮೇಲೆ ನಮ್ಮ ರಸ್ತೆಗಳು ಕೂಡ ಹಾಳಾಗಿದ್ದಾವೆ ಅಂಥೇಳಿ ಸರ್ಕಾರದ ಮುಂದೆ ಅದನ್ನು ವಿಷಯ ಇಟ್ಟು ಅದಕ್ಕೊಂದು ಸೊಲ್ಯೂಷನ್ ತೊಗೋಬೇಕಂತೇಳಿ ಮಾಡಿದ್ವಿ. ಅದಕ್ಕೆ ದುಡ್ಡು ಕೂಡ ಸ್ಯಾಂಕ್ಷನ್ ಮಾಡಿಸಿತ್ತು ಸ್ವಲ್ಪ ಮಟ್ಟಿಗೆ. ಅವನ್ನೆಲ್ಲ ಟೆಂಡರ್ ಕರಿಬೇಕು ಅಥವಾ ಕೆಲಸ ಶುರು ಮಾಡಬೇಕು ಅನ್ನೋದಕ್ಕೆ ಕೋವಿಡ್ ಬಂದು ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗಲಿಲ್ಲ. ಅದ್ರ ಜೊತೆ ಈ ಸರ್ತಿನ ಕೂಡ ಮಳೆ ಹೆಚ್ಚಾಗಿದ್ದಕ್ಕೆ ಮತ್ತು ರಸ್ತೆಗಳು ಮತ್ತೆ ಡ್ಯಾಮೇಜ್ ಆಗಿದ್ವು. ಹಾಗಾಗಿ ನಮ್ಮ ಜನರ ಅಪೇಕ್ಷೆ ಅಷ್ಟೇ ಅಲ್ಲ, ನಂದು ಆ್ಯಸ್ ಎ MLA ನಾನು ಕೇಳಿದ್ರೆ ನನಗೂ ಕೂಡ ರಸ್ತೆಗಳು ಭಾಳ ಕೆಟ್ಟ ಅಂಥೇಳಿ ನಂದು ಕೂಡ ಅಭಿಪ್ರಾಯ. ಅದಕ್ಕೆ ಏನು ಆಗಬೇಕಾಯ್ತು ಅದು ಕೆಲಸ ಆಗಿಲ್ಲ. ಒಂದು ಹೋದ ಸರ್ತಿ ಮಳೆ ಆಗಿದ್ದಕ್ಕೆ, ಈ ಸರ್ತಿ ಕೋವಿಡ್ ಆಗಿದ್ದಕ್ಕೆ ನನಗೆ ಅನಿಸಿದ ಮಟ್ಟಿಗೆ ಇನ್ನೊಂದು 2 ತಿಂಗಳಲ್ಲಿ ಇನ್ನೂ 2 ತಿಂಗಳ ತನಕ ಈ ಸಿಚುವೇಶನ್ ಹಿಂಗೆ ಇರ್ತೈತಿ. ಸ್ವಲ್ಪ ಮಟ್ಟಿಗೆ ಪ್ಯಾಚ್ ವರ್ಕ್ ಆಗ್ತೈತಿ ಹೊರತು ರಸ್ತೆಗಳ ಕೆಲಸ ಆಗೋದಿಲ್ಲ. ಒಂದು 2 ತಿಂಗಳ ನಂತರ ರಸ್ತೆಗಳ ಕೆಲಸ ಶುರು ಆಗ್ತಾವೆ. ಯಾಕಂದ್ರೆ ಈಗ ಅಡಿಷ್ನಲ್ ದುಡ್ಡು PWDಯಿಂದ ಆಗಲಿ ಅಥವಾ ಕಾರ್ಪೊರೇಷನ್ದಿಂದ ನಾವೇನು ಹಾಕಿದ್ದೇವೆ ಈಗ ತೊಗೊಂಬರ್ಬೇಕಂತ ಮಾಡೈತಿ. ಅದು ಎಲ್ಲ ಫ್ರೂಟಿಫೈ ಆಗಕ್ಕೆ ಅದು ಕೆಲಸ ಶುರು ಆಗಿ ಒಂದು 2 ತಿಂಗಳು ಹಿಡಿತೈತಿ. ಅಷ್ಟೋಗ ಎಲ್ಲ ರಸ್ತೆಗಳ ಕೆಲಸ, ಮೆಜಾರಿಟಿ ಆಫ್ ದ ರಸ್ತೆಗಳ ಕೆಲಸ ಎಲ್ಲೆಲ್ಲಿ ಇವತ್ತು ಡ್ಯಾಮೇಜ್ ಅದಾವೆ ತೊಗೊಂತೈತಿ. ಈಗ ಆಲ್ರೆಡಿ ಟೆಂಡರ್ ಆಗಿದ್ದಂಥ ಸ್ವಲ್ಪ ಕೆಲಸಗಳು ಏನಿದಾವೆ ಅವು ಇನ್ನೊಂದು 10 ದಿನದಿಂದಾಗೆಲ್ಲ ಶುರು. ಹುಬ್ಬಳ್ಳಿ ಧಾರವಾಡ ಮಹಾನಗರದ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಸಂಚರಿಸಲು ಕೂಡ ಭಯ ಸೃಷ್ಟಿಸುತ್ತಿವೆ. ಅಲ್ಲದೆ ಕಳೆದ ವರ್ಷ ನವೆಂಬರ್ ತಿಂಗಳವರೆಗೆ ಮಳೆ ಇದ್ದದರಿಂದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಇನ್ನು 2-3 ತಿಂಗಳಲ್ಲಿ ಸರಿಯಾಗುತ್ತವೆ ಎನ್ನುತ್ತಾರೆ. ಆದರೆ ಎಷ್ಟೇ ವರ್ಷಗಳು ಕಳೆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ರಸ್ತೆಗಳು ಮಾತ್ರ ಉತ್ತಮ ರೀತಿಗೆ ಮರಳುವುದು ಗಗನಕುಸುಮವಾಗಿದೆ. ಒಟ್ಟಿನಲ್ಲಿ ಜನಪ್ರತಿನಿಧಿಗಳು ಮಾತ್ರ 1-2 ತಿಂಗಳು ಅಂತ ಭರವಸೆ ಕೊಡುತ್ತಲೇ ಬರುತ್ತಿದ್ದಾರೆ. ಆದರೆ ಯಾವಾಗ ಈ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗುತ್ತದೆಯೋ ಕಾಯ್ದು ನೋಡಬೇಕಿದೆ. ಸರ್ಕಾರ ಪೊಳ್ಳು ಭರವಸೆ ಕೈಬಿಟ್ಟು ಸಾರ್ವಜನಿಕರ ಸಮಸ್ಯೆಗೆ ಪರಿಹರಿಸಲು ಮುಂದಾಗಬೇಕಿದೆ.